ಮಹದಾಯಿ ತೀರ್ಪಿನ ಕುರಿತಾಗಿ ಮಹದಾಯಿ ಹೋರಾಟ ಸಮಿತಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ಇದೀಗ ತೀರ್ಮಾನ ಮಾಡ್ತಾ ಇದೆ ಅನ್ನುವಂತ ಸುದ್ದಿ ಇದೀಗ ಸಿಗ್ತಾ ಇದೆ. ಮತ್ತೆ ಕಾನೂನು ಹೋರಾಟ ಮುಂದುವರಿಸೋಕೆ ಸಿದ್ಧತೆ ನಡೆಸ್ತಾ ಇದೆ. ಇನ್ನು ಮಹದಾಯಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂತಹ ವೀರೇಶ್ ಸೊಬರದಮಠ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮಹದಾಯಿ ತೀರ್ಪಿನ ಕುರಿತಾಗಿ ಮಹದಾಯಿ ಹೋರಾಟ ಸಮಿತಿ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ತೀರ್ಮಾನ ಮಾಡ್ತಾ ಇದೆ. ಇದೀಗ ಅದೇ ಸಮಿತಿ ಮತ್ತೆ ಕಾನೂನು ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದೆ ಇದೀಗ ಸಮಿತಿ. ಹಾಗೇನೆ ಅದಕ್ಕೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದೆ. ಇನ್ನು ಮಹದಾಯಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂತ ವೀರೇಶ್ ಸೊಬರದಮಠ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮಹದಾಯಿ ಕುರಿತಂತೆ ಸಿಎಂ ಕುಮಾರಸ್ವಾಮಿ ಸಭೆ ಕರಿಬೇಕು, ನೀರಾವರಿ ತಜ್ಞರು ಸೇರಿದಂತೆ ಎಲ್ಲರನ್ನ ಒಳಗೊಂಡಂತಹ ಸಭೆ ಅದಾಗಿರ್ಬೇಕು, ಎರಡು ದಿನಗಳ ಒಳಗಾಗಿ ಸಭೆಯನ್ನ ಕರೆದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ ಅಂತ ಬೆಂಗಳೂರಿನಲ್ಲಿ ಮಹದಾಯಿ ಹೋರಾಟಗಾರ ವೀರೇಶ್ ಸೊಬರದಮಠ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ, ಇದೀಗ ಕಾನೂನು ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನುವಂತಹ ಒಂದು ಮಾತನ್ನ ಇದೀಗ ಮಹದಾಯಿ ಹೋರಾಟ ಸಮಿತಿ ವ್ಯಕ್ತಪಡಿಸ್ತಾ ಇದೆ. ಸೊ ಏನೆಲ್ಲ ಇದೆ ಡೀಟೇಲ್ಸ್ ಇದ್ರ ಬಗ್ಗೆ? ಅಪರ್ಣ, ಮಹದಾಯಿ ಐ ತೀರ್ಪು ನಿನ್ನೆ ತಾನೇ ಪ್ರಕಟಗೊಂಡಿತ್ತು. ಸಾಕಷ್ಟು ಜನ ಕುತೂಹಲದಿಂದ ನೋಡುತ್ತಿದ್ದಂತಹ ತೀರ್ಪು ನಿನ್ನೆ ಪ್ರಕಟವಾದಂತಹ ಬೆನ್ನಲ್ಲೇ ಕೆಲವೊಂದು ಜಿಲ್ಲೆಗಳಲ್ಲಿ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಆದ್ರೆ ಕೆಲವೊಂದು ಕಡೆ ರೈತರು ತೀರ್ಪಿನ ವಿರುದ್ಧವಾಗಿ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಮಹದಾಯಿ ಹೋರಾಟ ಸಮಿತಿ ಕೂಡ ನಿನ್ನೆ ಸ್ಪಷ್ಟನೆಯನ್ನು ಕೊಟ್ಟಿತ್ತು, ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಂತಸವಾಗಿಲ್ಲ, ನಮ್ಗೆ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ತೀರ್ಪು ಬಂದಿಲ್ಲ, ಇದ್ರ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ, ನಾಳೆ ಸಭೆಯನ್ನ ಕರೆದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿ ಇವತ್ತು ಕೂಡ ಫ್ರೀಡಂ ಪಾರ್ಕ್, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮಹದಾಯಿ ಹೋರಾಟ ಸಮಿತಿಯಿಂದ ಸುದ್ದಿಗೋಷ್ಠಿ ನಡೆಯಿತು. ನೇತೃತ್ವವನ್ನು ವಹಿಸಿದಂತಹ ವೀರೇಶ್ ಸೊಬರದಮಠ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಈ ಸಂದರ್ಭದಲ್ಲಿ ವೀರೇಶ್ ಸೊಬರದಮಠ್ ಸ್ಪಷ್ಟನೆ ಕೊಟ್ಟರು, ನಮಗೆ ಈ ತೀರ್ಪು ಸಂಪೂರ್ಣವಾದಂತಹ ಸಮಾಧಾನ ತಂದಿಲ್ಲ, ಹೀಗಾಗಿ ನಾವು ಕಾನೂನು ಹೋರಾಟವನ್ನ ಮತ್ತೊಮ್ಮೆ ಮುಂದುವರಿಸುತ್ತೇವೆ. ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧವಾಗಿ ಮೇಲ್ಮನವಿಯನ್ನ ಸಲ್ಲಿಸೋದಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಸದ್ಯದಲ್ಲೇ ಮೇಲ್ಮನವಿಯನ್ನ ಸಲ್ಲಿಸಿ ಮತ್ತೊಮ್ಮೆ ನಮ್ಮ ಹೋರಾಟವನ್ನ ಚುರುಕುಗೊಳಿಸುತ್ತೇವೆ. ನಮಗೆ ನಮ್ಮ ಪಾಲಿನ ನೀರು ಬೇಕು. ನಾವು 36.5 ಟಿಎಂಸಿ ನನ್ನ ಕೇಳಿದ್ವಿ, ಆದ್ರೆ ಕೇವಲ 13.5 ಟಿಎಂಸಿಯನ್ನು ಕೊಡಲಾಗಿದೆ. ಅಷ್ಟು ನೀರು ಬರುವವರೆಗೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ, ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇವೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟರು. ಅದೇ ರೀತಿಯಾಗಿ ಸಿಎಂ ಕುಮಾರಸ್ವಾಮಿಗೆ ಕೂಡ ಒಂದು ಸಲಹೆಯನ್ನ ಕೊಟ್ಟರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇನ್ನು ಹೆಚ್ಚು ಜಾಗೃತರಾಗಬೇಕು, ನಮ್ಮ ಪರವಾಗಿ ನಿಲ್ಬೇಕು. ಅದೇ ರೀತಿಯಾಗಿ ಇನ್ನು ಎರಡು ದಿನಗಳ ಒಳಗಾಗಿ ನೀರಾವರಿ ತಜ್ಞರು ಸೇರಿದಂತೆ ಎಲ್ಲ ನಿಯೋಗವನ್ನ ಸೇರಿ ಒಂದು ಸಭೆಯನ್ನ ನಡೆಸಬೇಕು. ಸಭೆಯಲ್ಲಿ ನೀವು ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡು ಮಹದಾಯಿ ಹೋರಾಟ ಸಮಿತಿಯ ಬೆನ್ನೆಲುಬಾಗಿ ನೀವು ನಿಲ್ಬೇಕು ಎಂಬ ಮಾತನ್ನು ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಅಪರ್ಣ, ನಿನ್ನೆ ನೋಡ್ತಿದ್ದ ಹಾಗೆ ರೈತರಿಗೂ ಕೊಂಚ ಮಟ್ಟಿಗೆ ಸಮಾಧಾನ ತಂದಿದೆ ಎಂಬ ಮಾತುಗಳು ಕೇಳಿ ಬರ್ತಿತ್ತು. ಆದ್ರೆ ಮಹದಾಯಿ ಹೋರಾಟ ಸಮಿತಿ ಇದೀಗ ತನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಮೂಲಕ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಾ ಇದೆ. ಈಗ ಮುಖ್ಯಮಂತ್ರಿ ಕಚೇರಿಯಿಂದ ಏನಾದ್ರೂ ಫೀಡ್ಬ್ಯಾಕ್ ಬಂದಿದ್ಯಾ, ಸ್ಪಂದಿಸಿದಾರಾ, ಅಂದ್ರೆ ಯಾವಾಗ ಕರಿಬಹುದು ಸಭೆ, ಅದ್ರ ಬಗ್ಗೆ ಏನಾದ್ರೂ ಥಿಂಕ್ ಮಾಡಿದಾರಂತ? ಹಾ ಪೂರ್ಣ, ಇದುವರೆಗೂ ಕೂಡ ಸಿಎಂ ಕುಮಾರಸ್ವಾಮಿ ಸಭೆ ಕರೆ ಕುರಿತಾಗಿ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ನಾನು ಆದೇಶ ಕಾಪಿ ನನ್ನ ಕೈ ಸೇರಿದ ನಂತರ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ನಾ ಈ ಕುರಿತಂಗೆ ಮಾಹಿತಿಯನ್ನ ನೀಡ್ತೇನೆ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ನಿನ್ನೆ ಕುಮಾರಸ್ವಾಮಿ ಹೇಳಿದ್ರು. ಆದ್ರೆ ಕುಮಾರಸ್ವಾಮಿ ಇಲ್ಲಿವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಸದ್ಯ ಮಹದಾಯಿ ಹೋರಾಟ ಸಮಿತಿ ಸಿಎಂ ಕುಮಾರಸ್ವಾಮಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಕೂಡ ಈಗಾಗಲೇ ಸಿದ್ಧತೆ ನಡೆಸಿಕೊಳ್ತಾ ಇದೆ. ತದನಂತರ ಸಿಎಂ ಕುಮಾರಸ್ವಾಮಿ ಸಭೆ ಕರೆಯೋದಕ್ಕೆ ಎಲ್ಲ ಪ್ಲಾನ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲಿ ನೀರಾವರಿ ತಜ್ಞರು ಸೇರಿದಂತೆ ಒಂದಷ್ಟು ಜನ ಕಾನೂನು ಹೋರಾಟಗಾರರನ್ನು ಕೂಡ ಸೇರಿಸಿಕೊಂಡು ಸಭೆ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅಪರ್ಣ, ಓಕೆ, ಥ್ಯಾಂಕ್ ಯು ಸುಬ್ರಹ್ಮಣ್ಯ. ಎಸ್, ಒಂದು ಕಡೆ ಮಹದಾಯಿ ಹೋರಾಟ ಏನಿತ್ತು ಅದು ಸುಮಾರು ದಶಕಗಳ ಹೋರಾಟ. ಸೊ ಹೀಗಿರ್ಬೇಕಾದ್ರೆ 3-4 ವರ್ಷದ ಮೇಲಾಯಿತು ಅದ್ರ ಹೋರಾಟ. ಸೊ ಹೀಗಿರ್ಬೇಕಾದ್ರೆ ಒಂದು ರೀತಿಯಾದ ನ್ಯಾಯ ನಿನ್ನೆಯ ನ್ಯಾಯಾಧೀಕರಣ ತೀರ್ಪಿನಿಂದ ಈ ತೀರ್ಪಿನಿಂದ ಬಂದೇ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ಈ ಹಿಂದೆ ಅಂದರೆ ಆದಷ್ಟು ರಾಜ್ಯದ ಪರವಾಗೇ ಇರುತ್ತೆ ಅನ್ನುವಂಥ ವಿಶ್ವಾಸವನ್ನು ಸ್ವತಃ ಮಹದಾಯಿ ಹೋರಾಟ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ವೀರೇಶ್ ಸೊಬರದಮಠ್ ಹೇಳಿಕೆಯನ್ನು ನೀಡಿದರು. ಸುದ್ದಿ ಟಿವಿಯ ಜೊತೆ ಅದನ್ನು ಹಂಚಿಕೊಂಡಿದ್ರು ಕೂಡ. ಅದಾದ ನಂತರ ಒಂದು 4 ಗಂಟೆ ಅಷ್ಟೊತ್ತಿಗೆ ಈ ತೀರ್ಪು ಬಂತು. ಆದರೆ ಸುಮಾರು ಒಂದು
5 TMC ಅಡಿ ನೀರು ಹಂಚಿಕೆ ಮಾಡಿರುವಂತದ್ದು ಗೊತ್ತಾಗಿದೆ. ಸೊ ಟೋಟಲಿ ಅದು ಹೆಚ್ಚಿದ್ರೂ ಕೂಡ ಒಟ್ಟಾರೆ ಕರ್ನಾಟಕಕ್ಕೆ ಅಂತ ಸಿಗೋದು 5.5 TMC ಅಡಿ ನೀರು.